ಇದ್ರೊಳಗ ಬೇರೆ ಯಾರಾದ್ರೂ ಈ ತರ ದೇವರಾಜ್ ಗೌಡ ಬಹಳ ಕ್ಲಿಯರ್ ಆಗಿ ಹೇಳಿದ್ರೆ ಸರ್, ಸಾಕ್ಷಿಗಳು ಇದಾವೆ, ಕುಮಾರಸ್ವಾಮಿ ಅಣ್ಣವ್ರ ಹತ್ರ ಇದಾವೆ, ಮಾತಾಡ್ತಾರೆ ಅವರು. ಇದರಿಂದ ಈ ವಿಷಯವನ್ನು ಇಟ್ಕೊಂಡು ವಕೀಲರ ನಾಯಕತ್ವ ಪಡೆಯೋದಿದೆಯಲ್ಲ ಅದೆಲ್ಲ ಭ್ರಮೆ. ಈ ವಿಷಯಗಳನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ವಕೀಲರ ನಾಯಕತ್ವ ಆಗಲಿ ನಾಯಕತ್ವದ ಹಿನ್ನೆಲೆನೇ ಇಲ್ಲ ಅವರಿಗೆ, ಆ ಸಂಸ್ಕೃತಿಗೆ ಬಂದವರೇ ಅಲ್ಲ. ಅದರಿಂದ ನಾನು ಈಗ ಹೆಚ್ಚಿಗೆ ಮಾತಾಡಿದ್ರೆ, ನಿನ್ನೆ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ಪ್ರಶ್ನೆ ಇವತ್ತು ಅದು ಯಾವುದೋ ಒಂದು ಹೇಳಿಕೆ ನೋಡಿದೆ, ಯಾವುದೊಂದು ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳಿದೆ. 2021 ಹೇಳಿಕೆ, 2021 ಹೇಳಿಕೆನ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸಿದ್ದೇವೆ. ಮತ್ತೆ ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಬರಬಾರದು ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ. ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡೋಗಿ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನ ಮಾಧ್ಯಮಗಳಿಗೆ ವಿಷಯ ಬಿಟ್ಟಿರೋರು ಯಾರು? ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀವೇ ಬಿಡ್ತಕ್ಕಂಥ ಕೆಲಸ ಮಾಡಿದ್ರೆ ತನಿಖೆ ಎಲ್ಲಿಗೆ ಹೋಗ್ಬೋದು? ಇದು ಅವರಿಗೆ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆ ಮುಖಾಂತರ ನಿಮ್ಮ SIT-ನೋ ಮಗದೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ. ನಿಮಗೆ ಪ್ರಚಾರ ಬೇಕಷ್ಟೆ. ಜಡ್ಜ್ ಮುಂದೆ ನೀವು ರಹಸ್ಯ ಕರ್ಕೊಂಡೋಗಿ ಹೇಳಿಕೆ ಕೊಡಿಸಿದ ಮೇಲೆ ಆ ಹೇಳಿಕೆಯನ್ನು ಇವತ್ತು ಮಾಧ್ಯಮದಲ್ಲಿ 2021 ಅಂತಕ್ಕಂಥ ಒಂದು ವಿಷಯ ಹೇಳಿ, ಇದೇನೋ ಗನ್ ಪಾಯಿಂಟು ಅದೇನೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದ್ದೀವಿ ಅಂತ ಹೇಳಿದಿರಲ್ಲ, ಈ ವಿಷಯ ಹೊರಗಡೆ ಯಾಕೆ ಬಂತು? ಜಡ್ಜ್ ಮುಂದೆ 4 ಗೋಡೆ ಮಧ್ಯದಲ್ಲಿ ಸೀಕ್ರೆಸಿ ಮೈಂಟೈನ್ ಮಾಡಬೇಕಾದಂಥ ಈ ರೀತಿಯ ಹೇಳಿಕೆಗಳು ಮಾಧ್ಯಮದಲ್ಲಿ ಯಾಕೆ ಬಂದಿದೆ ಗೃಹ ಸಚಿವರೇ? ಈ ರೀತಿಯ ಲೀಕ್ ಮಾಡ್ತಕ್ಕಂಥ ಮುಖಾಂತರ ಈ ಒಂದು ತನಿಖೆನಲ್ಲಿ ಸತ್ಯಾಂಶ ಹೊರಗೆ ತರ್ತೀರಾ ನೀವು? ಜನತೆಗೆ ಬಿಡ್ತೀನಿ ಇವೆಲ್ಲ ವಿಷಯಗಳು ಯಾವ ರೀತಿ ನಡೀತಿದೆ, ಜನತೆ ತೀರ್ಮಾನ ಮಾಡ್ತಾರೆ.